ನಾನು ಹೇಳ್ತಾ ಇದ್ದೆ, ಹಿಂದೆ ನಮ್ಮ ಸರ್ಕಾರದಲ್ಲಿ ಲಿಂಗಾಯತ ವೀರಶೈವ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ರು. ಇಲ್ಲೇ ನಮ್ಮ ಅರಣ್ಯ ಸಚಿವರು ನಾ ಮಾತಾಡಬೇಕಾದ್ರೆ ಎದ್ದು ಹುಯಿ ಅಂತ ದೊಡ್ಡ ಬಾಯಲ್ಲೇ ಮಾತಾಡಿದ್ರು. ಅವರು ಅಖಿಲ ಭಾರತ ವೀರಶೈವ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿ ಅದಾರ. ನಮ್ಮ ಅರಣ್ಯ ಸಚಿವರು ಅಖಿಲ ಭಾರತ ವೀರಶೈವ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿ ಅದಾರ. ಅವರು ಈ ದೊಡ್ಡ ಬಾಯನ್ನ ತಮ್ಮ ಕ್ಯಾಬಿನೆಟ್ ದಲ್ಲಿ ಮಾಡಿದ್ರ ಲಿಂಗಾಯತರದ 100 ಕೋಟಿ ರೂಪಾಯಿ ತೆಗೆದು 25 ಕೋಟಿ ರೂಪಾಯಿ ಅಲ್ಲಿ ಬಾಯಿ ಮುಚ್ಕೊಂಡಿದ್ರು. ಇಲ್ಲಿ ಬಾಯಿ ಕೇಳಿ ಕ್ಯಾಬಿನೆಟ್ ಓಡ್ತೊಂಡು 100 ಕೋಟಿ 25 ಕೋಟಿ ನಿಮ್ಮ ನಿಮ್ಮ ಲಿಂಗಾಯತ ಚರ್ಚೆ ಹೋಟೆಲ್ ಅಲ್ಲಿ ಕುತ್ಕೊಂಡು ಮಾಡಿ ಚರ್ಚೆ ಮಾಡಿ ಘೋಷಣೆ ಮಾಡಿ ವಾಲ್ಮೀಕಿ ಬಗ್ಗೆ ಚರ್ಚೆ ಮಾಡಿ ಮಾತಾಡಿ ನಾನು ಕ್ಲಾರಿಫೈ ಮಾಡ್ತೀನಿ ಕೇಳಿ ನೋಡಿ. ಅಲ್ರಿ, ಸನ್ಮಾನ ನಮ್ಮ ಸಮಾಜ ಕನ್ಯೆ ಆಗಿದೆ. ಒಂದು ನಿಮಿಷ, ನಮ್ಮ ಸಮಾಜ ಕನ್ಯೆ ಆಗಿದೆ. ಜವಾಬ್ದಾರಿ ಇಲ್ಲ ಅವ್ರಿಗೆ. ಇವತ್ತು ಸದ್ಯ ತಕೊಂಡ್ ಈಗ ಸಮಾಜದ ವಾಲ್ಮೀಕಿ ಬಗ್ಗೆ ಚರ್ಚೆ ಮಾಡಿದ್ರೆ ಚರ್ಚೆ ಮಾಡಿದ್ರು ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ದೊಡ್ಡ ಆಗಿದೆ. ಇವ್ರು 100 ಕೋಟಿ ರೂಪಾಯಿ ಲಿಂಗಾಯತ ಪ್ರಾಧಿಕಾರಕ್ಕೆ 100 ಕೋಟಿ ರೂಪಾಯಿ ಕೊಟ್ಟಿದ್ದು ಇವರು. ಕಾಂಗ್ರೆಸ್ ಸರ್ಕಾರ 25 ಕೋಟಿ ಮಂದಿರಗಳು ಏನ್ ಮಾಡ್ತಿದ್ದಾರೆ? ಕ್ಯಾಬಿನೆಟ್ ದಲ್ಲಿ ಏನ್ ಮಾಡ್ತಿದ್ದಾರೆ? ಲಿಂಗಾಯತ ಸಮಾಜಕ್ಕೆ ಇಷ್ಟು ಪ್ರಮಾಣದಲ್ಲಿ ಅನ್ಯಾಯ ಆಗಿದೆ. ಏನ್ ಮಾಡ್ತಿದ್ದಾರೆ ಇವರು? ಲಿಂಗಾಯತ ಸಮಾಜದ ಹೆಸರಲ್ಲಿ ಪ್ರತಿನಿಧಿ ನೀವು ವಾಲ್ಮೀಕಿ ಬಗ್ಗೆ ಮಾತಾಡಬೇಕು, ಹಗರಣ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಹೋದ್ರೆ ಇದೇ ಪರಿಸ್ಥಿತಿ ಆಗ್ಬೋದು. ಸಭಾಧ್ಯಕ್ಷರ ವಾಲ್ಮೀಕಿ ನಿಗಮದಲ್ಲಿ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ಮಾತಾಡಿ ಸಭಾಧ್ಯಕ್ಷ. ಅಲ್ಲಿ ಆಗುವಂತ ಗಂಗಾ ಕಲ್ಯಾಣ ಮಾನ್ಯ ಮುಖ್ಯಮಂತ್ರಿಗಳೇ, ನಿಗಮಗಳಲ್ಲಿ ಒಂದೇ ಒಂದು ಬೋರ್ವೆಲ್ ಆಗಿ ಭ್ರಷ್ಟಾಚಾರ ಶುರು ಆಗುತ್ತೆ. ಎಷ್ಟು ಎಂಪ್ಯಾನಲ್ಮೆಂಟ್ ಮಾಡ್ತಾರೆ, ಎಷ್ಟು ಖರ್ಚು ಮಾಡಿ ರೈತರಿಗೆ ಅಶ್ವತ್ಥ ಬೋರ್ ಹೊಡಿಸ್ಬೇಕಂತ ಗೊತ್ತಾಗುದಿಲ್ಲ. ಬರೀ ಸುಳ್ಳು. ಅವ್ರಿಗೆ ಯಾರ ಕಡೆಯಿಂದ ಬೋರ್ ಹೊಡಿಸ್ಬೇಕಂತ ಗೊತ್ತಾಗುದಿಲ್ಲ. ಜನರಿಗೆ ಎಂಪ್ಯಾನಲ್ಮೆಂಟ್ ಮಾಡುವಂತ ಅದು ದೊಡ್ಡ ಭ್ರಷ್ಟಾಚಾರದ ದಂಧೆ. ನಿಮ್ಗೆ ಯಾವುದೇ ಎಂಪ್ಯಾನಲ್ಮೆಂಟ್ ಎಲ್ಲಿ ಅರ್ಥ ಮಾಡ್ಕೋರಿ? ನಿಮ್ಗೆ ಯಾವುದೇ ಸುಳ್ಳು ಮಾಹಿತಿ ಕೊಡ್ತಾ ಇದಾರೆ. ನಿಮ್ಮ ಉತ್ತರ ಅವರ ಕೊಡತ. ಈಗ ಸಬ್ಜೆಕ್ಟ್ ಬಿಟ್ಟು ಮಾತಾಡ್ಬೇಕು, ಸಬ್ಜೆಕ್ಟ್ ಮಾತಾಡಿ. ಅವರು ನೋಡಿ, ಅವರು ಮೆಣಸಿನ್ಕಾಯಿ ಕಂಟ್ರೋಲ್ ತಪ್ಪ ಮಾತಾಡಿ, ಸಬ್ಜೆಕ್ಟ್ ಬಿಟ್ಟು ಮಾತಾಡ್ಬೇಡಿ.